ಆ ಇಸ್ರೋ ಸಂಸ್ಥೆ ಬಿಟ್ಟು ಎಲ್ಲರದು ಎಲ್ಲ ಗವರ್ನಮೆಂಟ್ ಇದ್ದಾಗ ಎಲ್ಲದೂ ಐತಿ ಇದಕ್ಕೆ ರಾಜಕೀಯ ತರುವಂತದಲ್ಲ ಇದು ಗಂಡ ಮಕ್ಕಳಿಗೆ ಏನು ಕೊಡ್ತಾರೆ ಹೆಣ್ಣು ಮಕ್ಕಳಿಂದಾನೋ ನಾವು ಆಡಾಡಬೇಕು ಯಾರ ಸಮಸ್ಯೆ ಇದ್ರೂ ಆಗ ಇಮಿಡಿಯೇಟ್ಲಿ ಅವರು ಕಾರ್ಯಕರ್ತರಿಗೆ ಫೋನ್ ಹಚ್ಚತಾರ ಅದು ಕೆಲಸ ಆಗಲೇಬೇಕು ಆಗಲಿಲ್ಲ ಅಂದ್ರೆ ಬಿಡದಲ್ಲ ಅವರು ಬೆಲೆ ಏರಿ ಬಿಟ್ಟೈತಿ ಏನಾಯ್ತು ರೀ ತಿನ್ನ ಇದು ಕನ್ನಕರ ಬಡೂರಿಗೆ ಹಂಗ ಅಂತದ ಹೆಣ್ಣು ಮಕ್ಕಳಿಗೆ 2000 ರೂಪಾಯಿ ಕೊಟ್ರ ಆಗಿ ಹೋಗಿ ಬಿಡ್ತಾರೆ ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ಇದು ಗೃಹಲಕ್ಷ್ಮಿ ಯೋಜನೆ ಆಗಲಿ ಆಮ್ಯಾಗ ಇದು ವಿದ್ಯುತ್ ಆಗಲಿ ಆಮ್ಯಾಲ ಇದು ಫ್ರೀ ಬಸ್ ಸೌಕರ್ಯ ಇದನ್ನ ಯಾರೋ ಮಾಡಲ್ಲ 10 ಕೆಜಿ ಅಕ್ಕಿ ಇದನ್ನ ಯಾರೋ ಮಾಡಲ್ಲ ಇದೊಂದು ಹೆಣ್ಣು ಮಕ್ಕಳಿಗೆ ಒಂದು ಉಪಯೋಗ ಆಗುವಂತ ಇದನ್ನ ಇದು ಗಂಡು ಮಕ್ಕಳಿಗೆ ಏನು ಬಿಡ ನಮ್ಮ ಕಡೆ ದುಡ್ಡು ಇರ್ತೈತಿ ಏನಾದರೂ ಮಾಡ್ತೀವಿ ಹೆಣ್ಣು ಮಕ್ಕಳಿಗೆ ಇದು ಪ್ರತಿ ತಿಂಗಳಿಗೆ ಖರ್ಚಿಗೆ ನಮಗಂತೆ ಕೊಡಕ್ಕೆ ಆಗೋದಿಲ್ಲ ಕೊಟ್ಟು ಹೊಳಿಸ್ಕೊಂತೀವಿ ಬಟ್ ಇದು ಹೆಣ್ಣು ಮಕ್ಕಳಿಗೆ ಭಾಳ ಅನುಕೂಲ ಮಾಡ್ಯಾರ ಗೌರ್ಮೆಂಟ್ನ್ಯಾರ ಬಟ್ ಇವರು ಏನು ಮೋದಿ ಸಾಹೇಬ್ರಿಗೆ ಏನು ಇದು ಗ್ಯಾಸಿಂದು ಸಿಲಿಂಡರ್ದು ಏನು 200 ರೂಪಾಯಿ ಹೆಚ್ಚಿರಂತ ಇಲೆಕ್ಷನ್ ಗಿಮಿಕ್ ಅದು ಇದು ಇಲೆಕ್ಷನ್ ಗಿಮಕ್ ಮತ್ತೆ ಇಲೆಕ್ಷನ್ ಆಗಿಂದ ಮತ್ತೆ ಏರಿಸ್ತಾರ ಬಟ್ ಇದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಗೌರ್ಮೆಂಟ್ ಐತಲ್ಲ ಇದು ಬರೋ ಪರವಾಗಿ ಇರ್ತೈತಿ ಬಡವರ ಅಭಿವೃದ್ಧಿಗೆ ಇರ್ತೈತಿ ಇದು ಗೌರ್ಮೆಂಟ್ ಇದಕ್ಕೆ ಅಗ್ರಿ ಅಪ್ರಿಷಿಯೇಟ್ ಪಡ್ತೀನಿ ಇದ್ರ ಬಗ್ಗೆ ಒಂದು ಉದಾಹರಣೆ ಕೊಡ್ತೀನಿ ನಿನ್ನೆ ನಮ್ಮ ದಾಸ್ತಿಕೊಪ್ಪದಕ್ಕೆ ಒಬ್ಬಕ್ಕೆ ಗರಗನ್ನು ಹೆಣ್ಣುಮಗಳ ಫೋನ್ ಮಾಡಿದ್ಲು ಆಕೆ ಕಿಮ್ಸ್ಗೆ ಅದಕ್ಕೆ ಹೋಗ್ತಾಳಕ್ಕೆ ನಾವು ಡ್ಯೂಟಿಗೆ ಬೆಳಗ್ಗೆ 7:30 ಬಸ್ ನಮ್ಮದು ಬರವಲ್ ಸರ ಬಿಟ್ಟಿಲ್ಲ ಅಂತ ಹೇಳಿದ್ರು ತಕ್ಷಣ ಅವರು ನಮಗೆ ಮೆಸೇಜ್ ಹಾಕಿದ ಬಸ್ಸು ಬರೋದಿಲ್ಲ ಅಂತ ತೊಗೊಂಡಿದ್ರು ಹೇಳಿದ್ಗಳು ಇವತ್ತೊಂದು ಬಸ್ಸಿನ ವ್ಯವಸ್ಥೆ ಮಾಡಿ ಮುಂಜಾನೆ ಆ ಬಸ್ಸಿಗೆ ಆ ಹೆಣ್ಣುಮಗಳ ಕಡೆಯಿಂದ ಅವ್ರಿಗೆ ಕಾಲ್ ಮಾಡಿಸಿದ್ವಿ ಅವಿ ತಾವು ಫೋಟೋನ ಅದಾವೆ ನಮ್ಮ ಕಡೆ ಯಾವ ಸಮಸ್ಯೆ ಇದ್ರೂ ಆಗ ಇಮಿಡಿಯೇಟ್ಲಿ ಅವ್ರು ಕಾರ್ಯಕರ್ತರಿಗೆ ಫೋನ್ ಹಚ್ತಾರೆ ಅದು ಕೆಲಸ ಆಗಲೇಬೇಕು ಆಗಲಿಲ್ಲ ಅಂದ್ರೆ ಬಿಡೋದಲ್ಲ ಅವರು ಇಂಥ ಶಾಸಕ ಇಂಥ ಮಿನಿಸ್ಟರ್ ಹಿಂದೆ ಕಳ್ಕೊಂಡು ಈಗ ಸಿಕ್ಕಾನ ಅವ ಭಗವಂತವ ನಮ್ಮ ತಾಲೂಕಿಗೆ ಇಲ್ಲ ಭಾಳ ಅನುಕೂಲ ಆಗೈತೆ ಸರ್ ಒಂದು ತಿಂಗಳಿಗೆ ಒಂದು ಕುಟುಂಬಕ್ಕೆ ಇಲ್ಲ ಅಂದ್ರೆ 5000 ರೂಪಾಯಿಗೆ ಒಂದು ಕುಟುಂಬಕ್ಕೆ 5000 ರೂಪಾಯಿ ಅಂದ್ರೆ ಏನು ಅದರದ ಅರ್ಥ ತಿಳ್ಕೊರಲ್ಲ 5000 ರೂಪಾಯಿ ಅಂದ್ರೆ ಈಗಿನ ಕಾಲದಾಗ ಒಂದು ಇದನ್ನಲ್ಲ ಅದು ಒಂದು ತಿಂಗಳದ್ದು ಒಂದು ತಿಂಗಳ ಸಂತಿನಲ್ಲ ಅದು ಒಂದು ಸಣ್ಣ ಒಂದು ಗಂಡ ಹೆಂಡತಿ 3 ಮಕ್ಕಳು ಇದ್ದಾರಿಗೆ ಒಂದು ಇದನ್ನಲ್ಲ ಅದು ಅನುಕೂಲ ಅಲ್ಲರಿ ಈ ಮಧ್ಯಮ ವರ್ಗ ಇದು ದುಡ್ಡು ಇದ್ದಾರೆ ಮಾಡ್ತಾರೆ ಇವರೇನು ಕೆಳಮಟ್ಟದ ಜನರಿಗೆ ಭಾಳ ಅನುಕೂಲ ಇದೆ ಯಾರು ಕೊಡೋದಿಲ್ಲ ಈಗ ಇದನ್ನ ಯಾರು ಕೊಡ್ತಾರೆ ಹೇಳ್ರಿ ಇವ್ರು ಗ್ಯಾಸ್ ಸಿಲಿಂಡರ್ ಇವತ್ತು ಇಳಿಸ್ತಾರೆ ನಾಳೆ ಮತ್ತೆ ಇಲೆಕ್ಷನ್ ಆಗಿಂದ ಏರಿಸ್ತಾರೆ ಪೆಟ್ರೋಲ್ ಇಳಿಸ್ತಾರೆ ಇನ್ನೊಂದು 2 ವಾರದಾಗ ಇಳಿಸ್ತಾರೆ ಈಗ ಬಂತಲ್ಲಿ ಮೋದಿ ಸಾಹೇಬ್ರ ಇಲೆಕ್ಷನ್ ಮತ್ತೆ ತಿಳಿಸ್ಬಿಡ್ತಾರೆ ಈಗ ಮತ್ತೆ ಮುಂದೆ ಏರಿಸ್ತಾರೆ ಆಗಿಂದ ಅದು ಇವ್ರ ಸಂಗಲ್ಲ ಪಟ್ಟು ಬರ್ವಯ್ಸಿ ಅಂತ ಎಲ್ಲ ಜನರ ತಲೆಗೆತ್ತ ಅಲ್ಲ ಬರವಲ್ರಿ ಬಟ್ ಇವ್ರೆಲ್ಲ ಕೊಟ್ಟರೆ ಹಿಂದೆ 15 ಲಕ್ಷ ಅಂತ ಹೇಳಿದ್ರಲ್ರಿ ಮೋದಿ ಸಾಹೇಬ್ರ ಅದು ಬರಲಿಲ್ಲ ಅಲ್ಲ ಒಬ್ಬರ ಅಕೌಂಟಿಗೆ ಇಲ್ಲ ಮೋದಿ ಸಾಹೇಬ್ರ 15 ಲಕ್ಷ ಅಕೌಂಟ್ ಒಬ್ಬರದಿಲ್ಲ ಇಲ್ಲ ಹಾ 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 ಕರೆಕ್ಟ್ ಏ ಒಪ್ಪಿದ್ಯೋ ನಾವು ತರ್ಬೇಕಾಗಿತ್ತಲ್ಲ ನಿಮ್ದು ಐತೆ ಅದ್ರಾಗ ಬಿಜೆಪಿ ಅರ್ದೈತೆ ತಮ್ಮಂದು ಹಂಚಿರಿ ಬಡವ್ರಿಗೆ ನೋಡೋಣ ಹಂಚೋದಿಲ್ಲ ಹೇಳೋ ಸುಳ್ಳ ಬರೀ ಎಲ್ಲ ಹೇಳೋದು ಇದ್ದಂತ ಬಡವ್ ಸಿದ್ಧಾಂತ ಅವ್ರದ್ದು ಇಂಥವೆಲ್ಲ ಮಾಡೋಣ ಕಾರ್ಯಕ್ರಮ ಅದು ಪಕ್ಷಾತೀತ ಬಿಟ್ರೆ ಹಾ ಸರ್ ಇದು ಏನು ಪ್ರಪಂಚ ಹುಟ್ಟದಿಂದ ಆ ಇಸ್ರೋ ಸಂಸ್ಥೆ ಬಗ್ಗೆ ಎಲ್ಲರದು ಎಲ್ಲ ಗೌರ್ಮೆಂಟ್ ಇದ್ದಾಗ ಎಲ್ಲದೂ ಐತಿ ಇದಕ್ಕೆ ರಾಜಕೀಯ ತರುವಂಥದ್ದಲ್ಲ ಇದು ನಮ್ಮ ದೇಶನ ಪ್ರಪಂಚದಾಗ ಎತ್ತಿ ತೋರಿಸ್ಯಾರ ಅವ್ರು ಆ ನಾವು ಇದ್ರೆ ಅವ್ರ ಬಗ್ಗೆ ಅಪ್ರಿಷಿಯೇಟ್ ಪಡಲೇಬೇಕು ಇದಕ್ಕೆ ಅವ್ರು ಇವ್ರು ಅನ್ನಂಗಿಲ್ಲ ಇದು ಈ ಜಗತ್ತು ಹುಟ್ಟಿದ್ದರಿಂದ ಅವ್ರಂತ ಮಾಡಿದಂಥ ಅದು ಯಾರು ಮಾಡಿಲ್ಲ ಆ ಇದಕ್ಕೆ ರಾಜಕಾರಣಿ ಸಂಬಂಧ ಇಲ್ಲ ಇದಕ್ಕೆ ಈ ವಿಷಯಕ್ಕೆ ಐತಿ ಸರ ಒಂದು 80% ಐತಿ ಐತಿ ಮತ್ತು ಇದು ಭಾರತ್ ಜೋಡೋ ಯಾತ್ರೆ ಮಾಡಿದ್ರೆ ಹಾಂ ಜನಸಂಖ್ಯೆ ಹೌದು ಅದಾರ ಅದಾರ ಅಂತಾರ ಸರ್ ನೋಡ್ರಿ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಒಂದು 80% ಅಭಿಪ್ರಾಯ ಐತಿ ಒಂದು 20% ನಮ್ಮ ಕಾರ್ಯಕರ್ತರು ಬೇಡ ಇನ್ನೊಬ್ರು ಮಾಡೋಣ ಅಂತಾರ ರಾಹುಲ್ ಗಾಂಧಿ ಅನುಭವದ ಬಗ್ಗೆ ಹೇಳತ್ತ ನಿಮಗೆ ಒಬ್ಬ ಸಾಮಾನ್ಯ ಪೀಪಲ್ ಮ್ಯಾನ್ ಅವ ಎಲ್ಲ ಜನರ ಸಮಾಜ ಜನಸಾಮಾನ್ಯ ಜೊತೆ ಅಡ್ಡಾಡ್ತಾನವ ಐತಿ ಅವನಿಗೆ ಐತಿ ಆದ್ರೆ ಜನ ಮೆಚ್ಕೊಂತ ಇಲ್ಲ ಇಷ್ಟ ಅದ ಅಭಿಪ್ರಾಯ ಅವ ಪೀಪಲ್ ಮ್ಯಾನ್ ಸಾಮಾನ್ಯ ಪೀಪಲ್ ಮ್ಯಾನ್ ಅವ ಅದೊಂದು ಕಳಂಗ ಐತಿ ಅಲ್ಲ ಇವ್ರೇನಂದ್ರೆ ಒಂದು ಸುಳ್ಳು 10 ಸತ್ಯ 10 ಸಲ ಹೊಡೆದು ಸತ್ಯ ಮಾಡ್ತಾರೆ ಇವ್ರು ಇದು ಹಂಗಲ್ಲ ಇದ್ದಂಗೆ ಹೇಳ್ತಾರೆ ಇವ್ರು ಇದ ರಾಜಕಾರಣ ಐತೆ ಸರ್ ಶಿಷ್ಟಿ ಪಲ್ಟಿ ಐತಿ ಯಾರಿಗೆ ಯಾಕತ್ ನೋಡ್ಬೇಕು ಈ ಸಲ ಜನರ ಮನಸ್ಸಿನಲ್ಲಿ ಯಾರು ಏನು ನಮಗಾದ್ರೆ ರಾಹುಲ್ ಗಾಂಧಿ ಆದ್ರೆ ಚಲೋ ಅಂತ ಅನ್ಸತ್ತಿ ಈಗ ಚೇಂಜ್ ಆಗ್ಬೇಕು ರಾಹುಲ್ ಗಾಂಧಿ 22 ಜನ ನಾವು ಯಾವ್ದ್ರಿ ಇಲ್ಲ ಅದು ಕಮಿಟಿ ಸರ್ ಅದಕ್ಕೆ ಕಮಿಟಿ ಐತಿ ಅವರು ಅವ್ರು ಯಾವ್ದು ಅವ್ರು ಅದೇನು ನಮ್ದು ಒಂದು ಇಂಡಿಯಾ ಒಕ್ಕೂಟ ಐತಲ್ಲ ಅವ್ರು ಯಾರು ಡಿಸಿಷನ್ ತೊಗೊಂತಾರೆ ಅವ್ರು ಮಾಡ್ತಾರೆ ಅದು ಅದ್ರ ಡಿಸಿಷನ್ ತೊಗೊಂತಾರೆ ಅವ್ರು ಅಡ್ಡಿಲ್ಲ ಒಳ್ಳೇದಕ್ಕೆ
ಕೆ ಜಿ ಅಕ್ಕಿ ತಿಳ್ಕೊಡ್ತೈತಿ, ವಿದ್ಯುತ್ ಶಕ್ತಿ ತಿಳ್ಕೊಡ್ತೈತಿ. ಸೊ 100 ದಿನ ಪೂರೈಸಿತ್ತು ರಾಜ್ಯ ಸರ್ಕಾರ. ನಿಮ್ಮ ಮಕ್ಕಳಿಗೆ ಅದು ಕೊಡ್ತಾರಂದ್ರೆ ಎಲ್ಲ ಮತ್ತೆ ಚಲೋ ಮಾಡ್ದಂಗೆ, ಎಲ್ಲ ಚಲೋ ಮಾಡ್ದಂಗೆ, ಹೆಣ್ಮಕ್ಳಿಗೆ ಇದಕ್ಕೆ ಚಲೋ ಮಾಡ್ದಂಗೆ ರೀ ಪಾ ಅಂತ ಹೇಳಿ. ಗಂಡು ಮಕ್ಕಳಿಗೆ ಏನು ಕೊಡ್ತಾರೆ ರೀ? ಹೆಣ್ಮಕ್ಳಿಂದನೂ ನಾವು ಓಡಾಡ್ಬೇಕು ರೈತರನ್ನ. ಮತ್ತು ರೈತರಿಗೆ ಮತ್ತು ಈಗ ಬೆಳೆ ಪಳೆ ಎಲ್ಲ ಹಾನಿ ಆಗಿರ್ತೈತಿ. ಮತ್ತು ಅವ್ರಿಗೆ ರೈತರಿಗೆ ಅಂತಂದ್ರೆ ಏನು ಇದು ಮಾಡ್ತೀವಿ? ಈಗ ಹೆಣ್ಮಕ್ಳಿಗೇನು ಕೊಡ್ಕೊಂತ ಹೊಂಟಾರೆ. ಸಿದ್ದರಾಮ ಸರ್ಕಾರ ನೋಡಿರಿ, ಇವು ಈಗ ಸಿಲಿಂಡರ್ ಇಳಿದಿಲ್ಲ, ಹಾಂ ಈಗ ಇವು ಮಣಿಪಟ್ಟಿ ಅವು ಎಲ್ಲ ಏರ್ಕೊತ ಹೊಂಟುಬಿಟ್ಟಾವ. ಸಿಲಿಂಡರ್ನು ಏರಾಕತ್ತಾವ, ಪೆಟ್ರೋಲು ಏರಾಕತ್ತಾವ, ಎಲ್ಲ ಇವು ಏರಾಕತ್ ಬಿಟ್ಟಾವ. ಈಗ ಈ ಸಸ್ತ ಅನ್ನೋದು ಏನೈತೆ ರೀ? ಕಾಳು ಸತೆ ಎಲ್ಲ ದುಡಿಮೆಯಲ್ಲಿ ಐತೆ ರೀ. ದುಡಿಮೆ ಹೋದ್ರೆ ಏನು ಹೊಲ್ದಾಗ ಹೋದ್ರೆ 100 ರೂಪಾಯಿ ಕೊಡೋರಿಲ್ಲ, ಈಗ ದುಡಿಮೆನ ಏನೋ ಇಲ್ಲ, ಅಷ್ಟು ಕಷ್ಟ. ಬೆಲೆ ಏರಿಬಿಟ್ಟೈತಿ, ಏನೈತೆ ರೀ ತಿನ್ನೋ ಇದು ಕಣ್ಣಾಕರೆ? ಬಡವ್ರಿಗೆ ಹಂಗೆ ಅಂತದ್ದು ಹೆಣ್ಮಕ್ಳಿಗೆ 2000 ರೂಪಾಯಿ ಕೊಟ್ಟರೆ ಹಾಕಿ ಹೋಗಿಬಿಡ್ತಾರೆ. ಅದು 2000 ರೂಪಾಯಿಂದ ಕಮರ್ಷಿಯಲ್ ಮಾಡ್ಯಾರ್ರಿ, ಈಗ ಅವನು ಹೆಚ್ಚಿಂದ ರೇಟ್ ಮಾಡಿಬಿಟ್ಟಾರೆ. ಅವ್ರು ತುಂಬೋದು ಹೇಳ್ರಿ, ಎಲ್ಲಿಂದ ತುಂಬಬೇಕು? ಈಗ ಗಿರಣಿ ಅವರು ಗಿರಣಿ ಕಮರ್ಷಿಯಲ್ ಈಗ ಒಂದು ಗಿರಣಿ ಹಾಕ್ಕೊಂಡು ಅವ್ರು ಅಷ್ಟೇ ಇದನ್ನು ಮಾಡ್ತಿರ್ತಾರೆ. ಅದಕ್ಕೆ ಏನಾಯ್ತು ರೀ? ಕಮರ್ಷಿಯಲ್ ಮಾಡಿಬಿಟ್ಟಾನ ರೀ. ದರ್ವಂದ ಅಂಗಡಿಗೂ ಎಲ್ಲ ಕಮರ್ಷಿಯಲ್ ಜಾಸ್ತಿನ, ಎಲ್ಲ ರೇಟ್ ಜಾಸ್ತಿ ರೀ. ಇಳಿಸೋದಂದ್ರೆ ಯಾವುದೂ ಇಲ್ಲ ಇಲ್ರಿ, ಅವರ ಚಲೋ ಇವರ ಚಲೋ ಅಂತ ಹೇಳಂಗಿಲ್ಲ. ಬಡವರಿಗೆ ಏನ್ರಿಪ್ಪ ಇಳಿಬೇಕು ರೀ ಒಂದ್ಸಲ ಕೇಂದ್ರ ಮೋದಿ ಆಡಾಡ್ತಾನೆ ರೀ. ಈಗ ಈ ಸಿದ್ದರಾಮಯ್ಯ ಏನು ಕೊಡಕತ್ತಾನೆ ರೀ? ಅದನ್ನು ರೊಕ್ಕ ಹಾಕ್ತಾನೆ ಅಂತಂದ ರೊಕ್ಕ ಒಬ್ರಿಗೆ ಹಾಕ್ಯಾರ ಒಬ್ರಿಗೆ ಹಾಕಿಲ್ಲ, ಇಲ್ಲ ಇಲ್ಲ. ಮತ್ತು ಮೋದಿ ಮತ್ತು 5 ಕೆಜಿ ಹಾಕಿ ಅವ್ನು ಕೊಡೋದು ಕೊಡಕತ್ತ ಬಿಟ್ಟಾನ. ಸಸ್ತ ಆಗೈತಿ ಪೆಟ್ರೋಲ್ ಸಸ್ತ ಆಗೈತಿ ಅನ್ನೋದು ಗುರುತಿಲ್ಲ, ಯಾವ್ದಾವ್ದು ಒಟ್ಟು ಇಳಿದೈತೆ ಅಂತ ಅದು ನನಗೆ ಗುರುತಿಲ್ಲ. ಟಿವಿ ನಾನು ಇದ್ದಿದ್ರೆ ಟಿವಿ ಒಳಗೆ ನೋಡ್ತಿದ್ವಿ, ಇದೇ ಮೇಲೆ ಟಿವಿ ಅನ್ಕ ಇದನ್ನು ಮಾಡಿದ್ರೆ ಅದು ರೇಟ್ ಜಾಸ್ತಿ ಮಾಡಿಬಿಟ್ಟಾರೆ. ಈ ಆಡಳಿತ ಎಲ್ಲ ನೋಡಿರಿ, ಈಗ ಇವು ಎಲ್ಲ ಏರಿದ್ದೈತೆ ರೀ. ಏರಿದ್ದಿದ್ರೆ ಚಲೋ ಅನ್ನಂಗಿಲ್ಲ ರೀ ನಾನು. ನಮಗೇನು ರೀ ಸಸ್ತ ಆಗ್ಬೇಕು. ಯಾವ ಮುಖ್ಯಮಂತ್ರಿ ಬರಲಿ ಕಾಳು ಪಾಳು ದರ್ವಂದ್ರಲ್ಲಿಂದು ಸಸ್ತ ಮಾಡ್ಬೇಕು ರೀ ಗೌರ್ಮೆಂಟ್. ಒಬ್ಬರಿಗೆ ಹೆದ್ದು ಮಾಡೋದು, ಒಬ್ಬರಿಗೆ ಇಳಿಸೋದು, ಏನು ಮಾಡಿದರೆ ಆಗಂಗಿಲ್ಲ. ಏನು ಮಾಡ್ಬೇಕು ರೀ ಬಡವ್ರು? ಈಗ ನೋಡಿರಿ ಲೈಟಿಂದ ಈಗ ತುಂಬಂಗಿಲ್ಲ ಅಂತಂದಾನೆ. ಈಗ ತುಂಬಂಗಿಲ್ಲ ಅಂತಂದು ಕೆಲವೊಂದು ಕಮರ್ಷಿಯಲ್ ಮಾಡಿಬಿಟ್ಟಾನಲ್ರಿ. ಕಮರ್ಷಿಯಲ್ ಮನಿ ಫ್ರೀ ಐತೆ ರೀ. ಈಗ ಕಮರ್ಷಿಯಲ್ ಗಿರಣಿ ಯಾವೋ ದೊಡ್ಡ ಫ್ಯಾಕ್ಟ್ರಿ ಮಾಡ್ಯಾರಲ್ರಿ, ಈಗ ಅವರು ಬೊಂಬಡ ಹೊಡ್ಯಾಗತ್ತಾರ. ಈಗ ಎಲೆಕ್ಷನ್ ಬರ್ತೈತೆ ರೀ, ಏನೇನಾರು ಒಂದೊಂದು ಮೀಟಿಂಗ್ ಮಾಡ್ತಾರೆ, ತಮ್ಮ ತಮ್ಮ ಸ್ವಾರ್ಥ ಬೆಳೆಸುವಂತ ಹೊಂಟ್ಬಿಡ್ತು. ನಮಗೆ ಮೋದಿನ ಆಗ್ಬೇಕು ನೋಡ್ರಿ. ಅವ್ನು ಒಳ್ಳೇದು ಮಾಡತ್ತಾನ, ಒಳ್ಳೇದು ಮಾಡ್ತಾನೆ. ಒಳ್ಳೇದ ನೋಡ್ರಿ, ಈಗ ಅಕ್ಕಿ ಹಾಕಿದ್ದು ಹಾಕಿ ಬಿಟ್ಟಾನ ರೀ ಅವ. ಹಾಂ ಗೊತ್ತದ, 35 ಕೆಜಿ ಅಂಥದ್ದು ಕಾಡಿ ಕೊಡ್ತಾನೆ. ಹಾಂ ಗೊತ್ತದ, ಎಲ್ಲ ದರ್ವಂದ್ರೂ ಒಂದು ಸ್ವಲ್ಪ. ಈಗ ನೋಡಿರಿ ಮತ್ತು ಈಗ 2 ದಿನ ಅಂತಂದ್ರೆ ಈಗ ಪೆಟ್ರೋಲ್ ಇಳಿಸಿದ ಕೊಡ್ತಾ, ಸಿಲಿಂಡರ್ ಇಳಿಸಿದ, ಮತ್ತು ಇಂಥವೆಲ್ಲ ಇಳಿಸಾಗತ್ತಾನೆ. ಸೇರಿದ ಬಗ್ಗೆ ಏನು ರೀ ಅದನ್ನು ಮತ್ತೆ ಜಾಸ್ತಿ ಏನು ನಮ್ಮ ಕರ್ನಾಟಕ ಈಗೇನು ರೀ ಎಲ್ಲ ಈಗ ಇದನ್ನೇ ಮಾಡ್ಯಾರಂಥದ್ದು ಕೆಲವೊಂದು. ಈಗ ನಮಗೆ ನೋಡಿರಿ ಏನಾಗಬೇಕು, ಅಂಗಡಿಗಳನ್ನೋಗ ನಮಗೆ ಹೋದ್ರೆ ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅನ್ನೋದು ಇರಬಾರ್ದು. ಅಂಗಡಿಗಳನ್ನ ತೊಗೊಳಕ್ಕೆ ನಾವು ಹೋದ್ರೆ ಆ ಟ್ಯಾಕ್ಸು ಈ ಟ್ಯಾಕ್ಸು ಅಂತ ಇರ್ಬೋದು. ಆ ಟ್ಯಾಕ್ಸ್ ಹಾಕಿ ನಮಗೆ ರೈತರಿಗೇನ ಮಾಡಲಿ ಬಡವರಿಗೇನ ಇದನ್ನು ಮಾಡಲಿ ನಾವು ಹೋಗ್ತೇವೆ ರೀ. ಬಡವರು ಅವ್ರು ಹೇಳಿದಷ್ಟು ನಾವು ಜಾಣಿ ತೊಗೊಂಡ್ವಿ ಅಂತಂದ್ರೆ ಅವ್ರು ಹೇಳಿದಷ್ಟ ರೇಟು ಹೇಳಿದಷ್ಟ ಇದು ಒಂದು ಬಿಲ್ ಮಾಡಿದ್ರಂದ್ರೆ ಕೊಡೋದು ಕರ್ತೇವೆ ಅಷ್ಟೇ ರೀ ನಮ್ಗೆ. ಆದರೆ ಈ ಹೆಚ್ಚಾಗೈತೆ ಯಾಕೆ ಇದು ಹೆಚ್ಚಾಗೈತೆ ಅಂದ್ರೆ ಗುರುತಾಗೋದಿಲ್ಲ, ಹೆಣ್ಮಕ್ಳಿಗೂ ಗುರುತಾಗತ್ತೈತೆ ರೀ. ಅಂಗಡಿ ಒಳಗೆ ಹೋದ್ರೆ ಕೇಳಕ್ಕೆ ಬರೋದಿಲ್ಲ, ಅವ್ರು ಹೇಳಿಬಿಡ್ತಾರೆ ರೀ ರೇಟ್ನ ಒಳಗೆ. ಇದೆಲ್ಲ ಹೆಚ್ಚಾಗಿಬಿಟ್ಟೈತೆ ರೀ. ಈಗ ಸಿದ್ದರಾಮಯ್ಯ ಬಂದಾನು ಎಲ್ಲ ಹೆಚ್ಚು ಮಾಡಿಬಿಟ್ಟಾನೀಗ, ನಾವೇನು ಮಾಡೋಕ್ಕಾಗಂದ್ರೆ ಅಂಗಡಿಕಾರಿಗೆ ಅಂತ ಹೇಳಿಬಿಡ್ತಾರೆ.